ಮಾಡಿದ್ವಿ, ಆಲೂರು ವೆಂಕಟರಾಯರ ಬಗ್ಗೆ ಮಾಡಿದ್ವಿ, ಕರ್ನಾಟಕದ ಏಕೀಕರಣದ ಬಗ್ಗೆ ಮಾಡಿದ್ವಿ, ಅಥವಾ ಹಂಪಿಯ ಇತಿಹಾಸದ ಬಗ್ಗೆ ಮಾಡಿದ್ವಿ. ಈ ಥರ ಸಾಕಷ್ಟು ಬೇರೆ ಥರದ ಕಾರ್ಯಕ್ರಮಗಳನ್ನ ಕನ್ನಡ ಕೇಂದ್ರಿತವಾಗಿ ಕನ್ನಡಿಗರಲ್ಲಿ ಸ್ವಲ್ಪ ಕನ್ನಡತನದ ಒಂದು ಪ್ರಜ್ಞೆ ಜಾಗೃತಿ ಮೂಡಿಸೋ ಕಡೆಯೂ ಒಂದಿಷ್ಟು ಕಾರ್ಯಕ್ರಮಗಳನ್ನ ಇಲ್ಲಿ ಮಾಡಿದ್ದೀವಿ. ಇವತ್ತು 13ನೇ ಕಾರ್ಯಕ್ರಮ ಕನ್ನಡದಲ್ಲಿ ಸೈನ್ಸ್ ಮತ್ತು ಟೆಕ್ನಾಲಜಿ ಸಂಬಂಧಪಟ್ಟ ಹಾಗೆ, ಅಂದರೆ ಒಂದು ವರ್ಷ ಹಿಂದೆ ಶುರು ಮಾಡಿದಾಗ ತಿಂಗಳಿಗೆ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಶುರು ಮಾಡಿ, ಇವತ್ತು 13ನೇ ಅಂದರೆ ಆಲ್ಮೋಸ್ಟ್ ಒಂದು ವರ್ಷ ಪೂರೈಸಿ 2ನೇ ವರ್ಷದ ಮೊದಲನೇ ಕಾರ್ಯಕ್ರಮ ಇದು. ಇವತ್ತಿನ ಕಾರ್ಯಕ್ರಮ ಮಾಡಬೇಕು ಅಂತ ಹೊರಟಾಗ ರಾಜೀವ್ ಅವರು ನಮಗೆ ಸುಮಾರು ಒಂದು 6-7 ವರ್ಷದಿಂದ ಪರಿಚಯ, ಬೇರೆ ಬೇರೆ ಸಂದರ್ಭದಲ್ಲಿ ಸಾಕಷ್ಟು ಅವ್ರ ಜೊತೆ ಮಾತಾಡ್ತಾ ಬಂದಂಥವ್ರು ಬಂದಿದ್ದು. ಈಗ ರಾಜೀವ್ ಅವರಿಗೆ ಅಂಗಡಿ ಬನ್ನಿ ಒಮ್ಮೆ ಅಂತ ಹೇಳಿ ಸುಮಾರು ಒಂದು ವರ್ಷದಿಂದನೂ ನಾನು ಕೇಳ್ತಾ ಇದ್ದೆ. ಅವರು ತುಂಬ ಬ್ಯುಸಿಯಾಗಿ ಇರೋದು ಓಡಾಡ್ತಾ ಇರೋದ್ರಿಂದಾಗಿ ಆಗಿರಲಿಲ್ಲ. ಕೊನೆಗೆ ಅವರು ಬರ್ತೀನಿ ಅಂತ ಹೇಳಿದಾಗ ಅವ್ರನ್ನೇ ಒಂದು ಕಾರ್ಯಕ್ರಮಕ್ಕೆ ಮಾತಾಡೋ ಥರ ಮಟ್ಟಕ್ಕೆ ಒಪ್ಪಿಸಿ ಇವತ್ತು ಕರ್ಕೊಂಬಂದಿದ್ದೀವಿ. ಮೊದಲಿಗೆ ಅವರಿಗೆ ಒಂದು ಸ್ವಾಗತ ಕೋರೋಣ ಮತ್ತು ಥ್ಯಾಂಕ್ ಯು. ನಾನು ಒಂದು ಕಡೆ ಬರೆದಿದ್ದೆ ಇವತ್ತಿನ ಅಂದರೆ ಇವತ್ತಿನ ಕಾರ್ಯಕ್ರಮಕ್ಕೆ ಒಂದು 2 ವಿಶೇಷತೆ ಇದೆ. ಒಂದೇನೆಂದರೆ ವಿಷಯನೇ ವಿಶೇಷವಾಗಿದೆ. ಹೆಚ್ಚಾಗಿ ಇಲ್ಲಿ ನಾವು ಸೈನ್ಸ್ ಬಗ್ಗೆ ಮಾತಾಡೋವಾಗೆಲ್ಲ ಸ್ವಲ್ಪ ಫಂಡಮೆಂಟಲ್ಸ್ನ ಕನ್ನಡದಲ್ಲಿ ಇನ್ನಷ್ಟು ಚೆನ್ನಾಗಿ ಹೇಳುವಂಥ ಪ್ರಯತ್ನ ಹೆಚ್ಚಾಗಿ ಮಾಡಿದ್ವಿ. ಟೆಕ್ನಾಲಜಿ ಬಗ್ಗೆ ಬಂದಾಗ ಎಲೆಕ್ಟ್ರಿಕ್ ಕಾರ್ ಬಗ್ಗೆನೋ, ನ್ಯಾನೋ ಟೆಕ್ನಾಲಜಿ ಬಗ್ಗೆನೋ, ಈ ಥರದ್ದೆಲ್ಲ ಒಂದಿಷ್ಟು ಕಾರ್ಯಕ್ರಮ ಮಾಡಿದ್ವಿ. ಬಟ್ ಇವತ್ತಿನ ಕಾರ್ಯಕ್ರಮ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತೇಳಿ, ಸ್ವಲ್ಪ ಟೆಕ್ನಾಲಜಿ ಬ್ಯಾಕ್ಗ್ರೌಂಡ್ನವ್ರಿಗೆಲ್ಲ ಇದೆಲ್ಲ ಆಗಲೇ ಕೇಳಿರ್ತೀರಿ, IoT ಅಂತ ಕೇಳಿರ್ತೀರಿ. ಅದು ಇಲ್ಲದೆ ಇರೋರಿಗೆ ಹೇಳಬೇಕು ಅಂದರೆ ನಮ್ಮಲ್ಲಿ ಇವಾಗ ಮೊಬೈಲ್ಗೋ ಲ್ಯಾಪ್ಟಾಪ್ಗೋ ಅಥವಾ ಒಂದು ಸ್ಮಾರ್ಟ್ ಟಿವಿಗೋ ಇಂಟರ್ನೆಟ್ ಕೊಡೋದನ್ನ ನೋಡಿದ್ದೀವಿ. ಆದರೆ ಅದೆಲ್ಲದಕ್ಕೂ ಮಿಗಿಲಾಗಿ ಆಲ್ಮೋಸ್ಟ್ ನಾವು ದಿನನಿತ್ಯ ಬಳಸ್ತಾರಂಥ ಸಾಕಷ್ಟು ವಿಷಯಗಳಿಗೆ ಒಂದು ಇಂಟರ್ನೆಟ್ ಸಂಪರ್ಕ ಬಂದು ಒಂದು ಸ್ವಲ್ಪ ಇಂಟೆಲಿಜೆನ್ಸ್ ಬಂದರೆ ಏನಾಗ್ಬೋದು ಅನ್ನೋದು ಇಂಟರ್ನೆಟ್ ಆಫ್ ಥಿಂಗ್ಸ್ನ ಹಿಂದಿನ ಒಂದು ತಿರುಳು ಅಂತ ಕರಿಬೋದು. ಹಾಗಿದ್ರೆ ಅದೇನು IoT ಅಂದರೆ ಏನು, IoT ಯಾವ ಥರ ಮುಂದಕ್ಕೆ ಬರ್ತಾ ಇದೆ, ಇನ್ನೊಂದು 10 ವರ್ಷದಲ್ಲಿ ಏನೇನು ಆಗ್ಬೋದು, ಯಾವ್ಯಾವ ಥರದ ಅಪ್ಲಿಕೇಶನ್ಸ್ ಬರ್ಬೋದು. ಅಪ್ಲಿಕೇಶನ್ಸ್ ಬರೋದ್ರ ಜೊತೆ ಪ್ರತಿಯೊಂದಕ್ಕೂ ಇಂಟರ್ನೆಟ್ ಕೊಟ್ಟರೆ ಅದ್ರ ಜೊತೆಗೆ ಒಂದು ಸೆಕ್ಯೂರಿಟಿ ರಿಸ್ಕ್ ಕೂಡ ಇದೆ ನಮಗೆ. ಹಾಗಿದ್ರೆ ಅದನ್ನೆಲ್ಲ ಹೇಗೆ ಮುಂದಕ್ಕೆ ನೋಡ್ಬೋದು ಅನ್ನೋದ್ರ ಬಗ್ಗೆ ಎಲ್ಲ ಮಾತಾಡೋದಕ್ಕೆ ರಾಜೀವ್ ಅವ್ರಿಗಿಂತ ಹೆಚ್ಚು ಸೂಕ್ತವಾದ ವ್ಯಕ್ತಿ ಇಲ್ಲ ಅಂತ ಅನ್ಸುತ್ತೆ. ಯಾಕಂದರೆ ಅವರ ಸಂಸ್ಥೆಯ ಮಿಸ್ರಾಲ್ ಸೊಲ್ಯೂಷನ್ಸ್ ಕೂಡ IoT ಸುತ್ತ ಸಾಕಷ್ಟು ಕೆಲಸಗಳನ್ನ ಉತ್ಪನ್ನಗಳನ್ನ ಮಾಡಿ ಮಾರುಕಟ್ಟೆಲಿ ಬಿಡ್ತಾ ಇದೆ ಅನ್ನೋದು ಇದೆ ನಮ್ಮದೇ. ಮತ್ತು ಇನ್ನೊಂದು ವಿಶೇಷ ಇವತ್ತಿನ ಕಾರ್ಯಕ್ರಮಕ್ಕಂದರೆ ರಾಜೀವ್ ಅವ್ರು ಬಂದಿರೋದು. ಯಾಕೆ ಅಂದರೆ ನಾನು ಹೇಳ್ತಾ ಒಂದು ಆಗಲೇ ಒಂದು ಮಾತಾಡ್ತಾ ಏನು ಹೇಳಿದೆ ಅಂದರೆ ಕನ್ನಡಿಗರಲ್ಲಿ ಉದ್ಯಮಿಗಳಾಗುವಂಥ ಒಂದು ಗುಣ ಛಲ ಇರುವಂಥದ್ದು ಬಹಳ ಕಡಿಮೆ. ಕೆಲಸ ಮಾಡ್ಕೊಂಡಿದ್ರೆ ಸಾಕು ಅನ್ನೋಂಥವರೇ ಹೆಚ್ಚು ಅನ್ನೋದನ್ನ ನಾವೆಲ್ಲ ಗಮನಿಸ್ತೀವಿ. ಆದರೆ ಅದರ ನಡುವೆ ಏನಾದರೂ ಒಂದಿಷ್ಟು ರಿಸ್ಕ್ ತಗೊಂಡು ಉದ್ಯಮನ ಮಾಡಬೇಕು, ದೊಡ್ಡದಾಗಿ ಕಟ್ಟಬೇಕು ಅಂತ ಹೊರಟು ಅದನ್ನು ಸಾಧಿಸೋದಿದೆಯಲ್ಲ, ಅದು ಭಾಳ ಕಷ್ಟದ ಆದರೆ ಭಾಳ ಮುಖ್ಯವಾದ ಹೆಜ್ಜೆ. ಯಾವುದೇ ಒಂದು ಭಾಷಾ ಸಮುದಾಯನ ತಗೊಂಡು ನೀವು ನೋಡೋದಾದರೆ ಕನ್ನಡಿಗರಲ್ಲಿ ಹೆಚ್ಚು ಹೆಚ್ಚು ಉದ್ಯಮಿಗಳು ಬರಬೇಕು ಅನ್ನೋದು ನಮ್ಮೆಲ್ಲರ ಹಂಬಲ ಕೂಡ. ಹಾಗಿದ್ದಾಗ ರಾಜೀವ್ ಅವರು ಒಬ್ಬರು ಕನ್ನಡಿಗರಾಗಿ ಈ ಒಂದು ದೊಡ್ಡದೊಂದು ಸಂಸ್ಥೆನ ಸ್ಥಾಪಿಸಿ ಇಷ್ಟು ಮಟ್ಟಕ್ಕೆ ತೊಗೊಂಬಂದಿದ್ದಾರೆ ಅನ್ನೋದು ನಮ್ಮೆಲ್ಲರಿಗೂ ಹೆಮ್ಮೆ ಕೊಡುವಂಥದ್ದು ಕೂಡ. ಅದ್ರ ಜೊತೆಗೆ ಅವರು ಕನ್ನಡದ ಬಗ್ಗೆ ಒಂದು ಪ್ರೀತಿ ಕಾಳಜಿ ಉಳಿಸ್ಕೊಂಡು, ನಾನು ಅವ್ರ ಮನೆಗೆ ಹೋಗಿ ಒಂದು 6 ವರ್ಷ ಆಯಿತು, 5-6 ವರ್ಷ ಹಿಂದೆ ಒಮ್ಮೆ ಅವ್ರ ಮನೆಗೆ ಹೋಗಿ ಅವರ ಮನೇಲಿ ಮಾಡಿರೋ ಲೈಬ್ರರಿನೆಲ್ಲ ನೋಡ್ಕೊಂಡು ಬಂದಿದೆ. ಭಾಳ ಅದ್ಭುತವಾದ ಒಂದು ಇದು, ಈ ಅಂಗಡಿಗಿಂತ ದೊಡ್ಡದಾದ ಒಂದು ಲೈಬ್ರರಿ ಅವ್ರ ಮನೆಯಲ್ಲಿದೆ ಅಡೀಲಿ. ಅದನ್ನು ನೋಡಿದಾಗ ಭಾಳ ಸಂತೋಷ ಆಯಿತು. ಹಾಗೆಯೇ ಅವರು ಸಾಕಷ್ಟು ನಮ್ಮ ಜೊತೆ ಸಂಪರ್ಕದಲ್ಲಿದ್ದರು, ಕನ್ನಡದ ನಮ್ಮ ಬೇರೆ ಬೇರೆ ಕೆಲಸಗಳಿಗೆಲ್ಲ ಬೆಂಬಲ ಕೊಡ್ತಾ ಬಂದಿದ್ದಾರೆ. ಇವತ್ತಿನ ಕಾರ್ಯಕ್ರಮಕ್ಕೆ ಆದ್ದರಿಂದ ಒಂದು ವಿಶೇಷವಾದ ಮೆರುಗಿದೆ. ಅದಂದರೆ ಒಂದು ವಿಷಯ, ಇನ್ನೊಂದು ವಿಷಯದ ಬಗ್ಗೆ ಮಾತಾಡ್ತಿರೋಂಥ ವ್ಯಕ್ತಿ. ಇವೆರಡನ್ನೂ ಸೇರಿಸಿ ನನ್ನ ಪರಿಚಯನ ಮುಗಿಸ್ಕೊಡ್ತೀನಿ. ಥ್ಯಾಂಕ್ ಯು. ಸೊ ಇವತ್ತು IoT ಬಗ್ಗೆ ಮಾತಾಡೋಕೆ ಮುಂಚೆ 45 ಮಿನಿಟ್ಸ್ 45 ನಿಮಿಷ ಅಂತ ಹೇಳಿದ್ರು, ನಾನು ಮಾತು ಶುರು ಮಾಡೋದು ನಿಲ್ಸ ಬಿಡೋಲ್ಲ. ಸೊ ಯಾರಾದರೂ ಟೈಮ್ ನೋಡ್ಕೊಂಡು ಟಾಪಿಕ್ ತುಂಬ ಡೀಪ್ ಆಗಿರುತ್ತೆ, ತುಂಬ ವಿಷಯಗಳಿರುತ್ತೆ, ಎಲ್ಲನೂ ಪೂರ್ತಿ ಕವರ್ ಮಾಡೋದು ಅಷ್ಟು ಸುಲಭದ ಪ್ರಶ್ನೆ ಅಲ್ಲ. ಎಷ್ಟು ಸಾಧ್ಯವೋ ಅಷ್ಟು ಮಾಡ್ತೀನಿ. ನನ್ನ ಬಗ್ಗೆ ಹೇಳಬೇಕು ಅಂತ ಭಾಳ ವಿಶೇಷ ಅವ್ರು ಹೇಳ್ತಾರೆ ಅಂಥದ್ದೇನಿಲ್ಲ. ಓದಿದ್ದು ಶೇಷಾರಿಪ್ಪೆಲ್ಲ ಬೆಂಗಳೂರು ಶೇಷಾರಿಪುರಂ ಸ್ಕೂಲ್ನಲ್ಲಿ ಹೈಸ್ಕೂಲ್ ಮಾಡಿದ್ದು ನಾನು. ಆಮೇಲೆ MES ಕಾಲೇಜಲ್ಲಿ PhD ಮಾಡಿದೆ, PET ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡಿದೆ. ಬಹುಶಃ ನಾವು 1989 ಪಾಸ್ ಆಗಿದ್ದು. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗಲ್ಲಿ 4th generation ಇಂಜಿನಿಯರ್ಸ್ ಇರಬೇಕು ನಾವು ಬೆಂಗಳೂರಿನಲ್ಲಿ, ಇಂಡಿಯಾನಲ್ಲಿ 4th or 5th generation. ನಮ್ಮ ಕ್ಲಾಸಲ್ಲಿ 45 ಜನ ಇದ್ದರು, 38 ಜನ ಆರ್ ಅಮೆರಿಕನ್ ಸಿಟಿಸನ್ಸ್ ಸ್ಟೂಡೆಂಟ್. 38 ಜನ ಇನ್ನು ಉಳಿದ 10 ಜನದಲ್ಲಿ ಕಂಪ್ಯೂಟರ್ನೇ ಬಿಟ್ಟು ಅಗ್ರಿಕಲ್ಚರ್ ಅದು ಇದನ್ನು ಮಾಡ್ಕೊಂಡಿರೋರು ಬಿಟ್ಟಿರೋರು 5 ಜನ. ಇನ್ನು 5 ಜನದಲ್ಲಿ ನಾವಿಬ್ಬರು, ನಾನು ನನ್ನ ಕ್ಲಾಸ್ಮೇಟ್ ಅನೀಸ್ ಅಹಮದ್ ಅಂತ, ನಾವಿಬ್ಬರು ನಾನು ಫಸ್ಟ್ ವಿಪ್ರೋ ಸೆಕೊಂಡೆ. ಅದ್ಯಾಕೋ ಮನಸ್ಸು ಬರಲಿಲ್ಲ ಅಮೆರಿಕಾಗೆ ಹೋಗೋಕ್ಕೆ, ಎಲ್ಲ ಯೂನಿವರ್ಸಿಟಿ ಎಲ್ಲರೂ ಹಾಕಿದ್ರೆ ನಾವು ಹಾಕಿದ್ವಿ ಎಲ್ಲ ಸೀಟ್ಸ್
ಸೀಟು ಸಿಕ್ಕಿತ್ತು. ಯಾವ್ದೋ ಒಂದು ಕ್ಷಣದಲ್ಲಿ ಬೇಡ ಹೋಗೋದು ಅನ್ನಿಸ್ತು. ನೋಡಿ ಗೈಸ್, ಸೊ 20 ವರ್ಷ ಆಯಿತು ಮಿಸ್ತ್ರಾಲ್ಗೆ. ಬರೀ ಟೆಕ್ನಾಲಜಿ ಕಂಪ್ನಿನಲ್ಲೇ ಇರೋದು ಅಂದರೆ ಕ್ಲಿಯರ್. ಅಮೆರಿಕಾಗೂ ಬಿಸ್ನೆಸ್ ಮಾಡ್ತೀವಿ, ಯುರೋಪಲ್ಲೂ ಮಾಡ್ತೀವಿ, ಇಂಡಿಯನ್ ಡಿಫೆನ್ಸ್ಗೂ ಮಾಡ್ತೀವಿ. ನನ್ನ ಬಗ್ಗೆ ಹೇಳೋದಂದ್ರೆ ಇಷ್ಟೇ. ಈಗ IoT ಅನ್ನೋ ಟಾಪಿಕ್ಗೆ ಮುಂಚೆ ಕೆಲವು ಒಂದೆರಡು ವಿಡಿಯೋ ತೋರಿಸ್ತೀನಿ. ಈ ವಿಡಿಯೋ ನೋಡೋದ್ಮೇಲೆ ಮಾತಾಡೋಣ. Right to the seat. License plate scan. Yeah, the plates don't match. Oi, stop there! You've got a runner. What's the license in my mail? Right, Jack. It's about 5%. Goldeneye, locate floor plan for Sands Electronics Warehouse, 32 Weir Road. There's one main exit from your location. I'm heading there now. Got night vision. I'm in position now. Got night vision. Got him. Still running around in your direction. Heartbeater. Coming out, mate. We're going to have to send the dogs in. Biometric scanner. Gavin Marshall, I'm arresting you on suspicion of burglary. ಬಾಲಿವುಡ್ ಮೂವಿ ಅನ್ಸ್ತ ಇದು ನಾವು ಮಾಡಿದ ಬೆಂಗಳೂರಿನಲ್ಲಿ ನಮ್ಮ ಆಫೀಸ್ ಇದೆ. ಈಗ ನೀವು ನೋಡಿದ್ದ ಈಸ್ ಕಾಲ್ಡ್ ವೇರಬಲ್ ಡಿವೈಸ್. ನಮ್ಮ ರೆಗ್ಯುಲರ್ ಕೂಲಿಂಗ್ ಗ್ಲಾಸ್ ಬಂದು ವೇರ್ ಇಲ್ಲಿ ಒಂದು ಕಂಪ್ಯೂಟರ್ ಬರುತ್ತೆ, ಸ್ಟೇಜ್ ಇರುತ್ತೆ, ಅದು ಒಂದು 14-inch ಸ್ಕ್ರೀನ್ ಥರ. ದಿಸ್ ಇಸ್ 32-inch. ಇದನ್ನ ನಿಮ್ಗೆಲ್ಲರೂ ಇಷ್ಟು ಕ್ಲೀನಾಗಿ ಕಾಣ್ತಾ ಇದೆ, ಬಟ್ ಇಷ್ಟು ಹತ್ರದಲ್ಲಿ 14-inch ಟಿ ವಿ, ದೊಡ್ಡ ಟಿ ವಿ ಇದ್ದಂಗೆ. ಆದರೆ ನಾವು ಏನು ನೋಡ್ತಾ ಇದ್ರು ಅದು ನಮ್ಗೆ ಎಫೆಕ್ಟ್ ಆಗಿಲ್ಲ. ಇವಾಗ ನಾವು ಒಂದು ಫೋನಲ್ಲಿ ಮಾತಾಡ್ತಾ ಇದ್ರೆ, ಈಗ ನಾನು ನಿಮ್ಮ ಹತ್ರ ಮಾತಾಡ್ತೀನಿ, ಏನೋ ಮೆಸೇಜ್ ಬಂತು, ನನಗೆ ಮೆಸೇಜ್ ನೋಡೋಕೆ ಶುರು ಮಾಡಿದ್ರೆ ನಿಮ್ಮನ್ನು ಯಾರು ನೋಡೋಕ್ಕಾಗಲ್ಲ.
ಅಲ್ವಾ, ಇಲ್ಲಿ ನನ್ನ ಕಣ್ಣು ಇಲ್ಲ ಹೋಗುತ್ತೆ. ಇದು ಇದರಲ್ಲಿ ಇಟ್ ಈಸ್ ಫೋಕಸ್ ಅಟ್ ಇನ್ಫಿನಿಟಿ. ಈಗ ಕ್ಯಾಮ್ರಾ ನೋಡಿದರೆ ನಿಮಗೆಲ್ಲ ಫೋಕಸ್ ಅನ್ನೋ ಒಂದು ಪದ ಆಗುತ್ತೆ ಗೊತ್ತೆ. ಅದು ಒಂದು ಪರ್ಟಿಕ್ಯುಲರ್, ಈಗ ಯಾವ್ದಾದ್ರು ಒಂದು, ಈಗ ನಾವು ಈಗ ನೋಡ್ತಾ ಇದ್ರೆ ಮುಂದೆ ಇರೋರು ಹಿಂದೆ ಇರೋರು ಎಲ್ಲ ಒಂದೇ ಕ್ಲಾರಿಟಿ ಕಾಣಿಸ್ತೀವಿ. ಕ್ಯಾಮ್ರಾ ಹಂಗಿರಲ್ಲ, ಮುಂದೆ ಇರೋದು ಮಾತ್ರ ಕ್ಲಾರಿಟಿ ಇರುತ್ತೆ, ಇಲ್ಲಿ ಹಿಂದೆ ಫೋಕಸ್ ಆದರೆ ಅಲ್ಲಿ ಮಾತ್ರ ಕ್ಲಾರಿಟಿ ಬರುತ್ತೆ. ಅದು ಯಾಕೆಂದ್ರೆ ನಮ್ಮ ಕಣ್ಣು ಇಸ್ ಫೋಕಸ್ ಇಟ್ ಇನ್ಫಿನಿಟಿ, ಲೈಕ್ ಕ್ಯಾಮ್ರಾ. ಕ್ಯಾಮ್ರಾ ಒಂದು ಸ್ಪಾಟಿಗೆ ಫೋಕಸ್ ಆಗೋದು. ಇದರಲ್ಲಿ ಟೆಕ್ನಾಲಜಿ ಏನಂದರೆ ಇಟ್ ಈಸ್ ಫೋಕಸ್ ಅಟ್ ಇನ್ಫಿನಿಟಿ. ಸೊ ವಿತ್ ಹ್ಯಾಂಡ್ಸ್ ಫ್ರೀ ಐ ಆಮ್ ಲುಕಿಂಗ್ ಫ್ರಂಟ್ ಪ್ಲಸ್ ಐ ಆಮ್ ಸೀಯಿಂಗ್ ಅ ವಿಡಿಯೋ ಅಟ್ ಎ ಟೈಮ್. ಅದೇ ವ್ಯತ್ಯಾಸ. ಆ್ಯಂಡ್ ಇಟ್ ಹ್ಯಾಸ್ ಅ ವೆರಿ ವೆರಿ ಸ್ಮಾಲ್ ಕಂಪ್ಯೂಟರ್. ಆ ಕಂಪ್ಯೂಟರ್ ಇಸ್ ಮೋರ್ ಪವರ್ಫುಲ್ ದನ್ ಲ್ಯಾಪ್ಟಾಪ್. ಸೆವೆನ್ ಗ್ರಾಮ್ಸ್ ಕಂಪ್ಯೂಟರ್, ಇದು ವೆಯ್ಟ್ ಇಸ್ 7 grams. ಇದರಲ್ಲಿ ಕಂಪ್ಯೂಟರ್ ಇದೆ, ಜಿ ಪಿ ಎಸ್ ಇದೆ, ಹೆಡ್ ಮೋಷನ್ ಸೆನ್ಸರ್ಸ್ ಇದೆ. ಇದ್ರ ಬಗ್ಗೆ ಆಮೇಲೆ ಮಾತಾಡೋದು. ನನ್ನ ಸಣ್ಣ ಇಂಟ್ರೊಡಕ್ಷನ್. ಏನು ಐ ಓ ಟಿ ಅಂದರೆ, ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂದರೆ ಏನು, ಅಲ್ಲಿಂದ ಶುರು ಮಾಡೋಣ. ಶರ್ಲಾಕ್ ಹೋಮ್ಸ್ ಕೇಳಿದ್ದೀರ ಎಲ್ಲರೂ? ವೆರಿ ಫೇಮಸ್ ಡಿಟೆಕ್ಟಿವ್. ಸೊ ಅರ್ಲಿ 18th century ಆ್ಯಕ್ಚುಲಿ ಸರ್ ಆರ್ಥರ್ ಕೊನಾನ್ ಡೈಲ್ ಸ್ಟೇಟ್ಮೆಂಟ್ಸ್ ಇವೆಲ್ಲ, ಬಟ್ ಶರ್ಲಾಕ್ ಹೋಮ್ಸ್ ಅಂತ ಹೇಳ್ತೀವಿ. ಇಟ್ಸ್ ಎ ಕ್ಯಾಪಿಟಲ್ ಮಿಸ್ಟೇಕ್ ಟು ಥಿಯರೈಸ್ ಬಿಫೋರ್ ಒನ್ ಹ್ಯಾಸ್ ಡೇಟಾ. ವಿತೌಟ್ ಡೇಟಾ ಯು ಕ್ಯಾನ್ ಟೇಕ್ ಎ ಡಿಸಿಷನ್ ಫಂಡಮೆಂಟಲಿ. ಆ ಥಿಯರಿ ಮಾಡೋಕ್ಕಾಗಲ್ಲ. ಒಂದು ಡೇಟಾ ಇದ್ರೆ ಮಾತ್ರ ಅದ್ರ ಬಗ್ಗೆ ಒಂದು ಅಭಿಪ್ರಾಯ ವ್ಯಕ್ತಪಡಿಸೋಕ್ಕೆ ಸಾಧ್ಯ ಇದೆ. ಸೊ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂದರೆ ಇಟ್ ಈಸ್ ಎ ಎಬಿಲಿಟಿ ಟು ಕಲೆಕ್ಟ್ ಡೇಟಾ ಫ್ರಮ್ ಎನಿವೇರ್. ಈ ವರ್ಡ್ ಇಂಟರ್ನೆಟ್ ಆಫ್ ಥಿಂಗ್ಸ್ ಅನ್ನೋದು ಇಟ್ ವಾಸ್ ಕಾನ್ ಬೈ ಕೆವಿನ್ ಆಸ್ಟನ್ ಅಂತ, ಅವರೊಬ್ಬ ಬ್ರಿಟಿಷರು. ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಶನ್ ಆರ್ ಎಫ್ ಐ ಡಿ ಅನ್ನೋದಕ್ಕೆ ಮೊದಲು ಈ ಪದ ಉಪಯೋಗ ಆಗಿದೆ. ಆರ್ ಎಫ್ ಐ ಡಿ ಅಂದರೆ ಗೊತ್ತಾ ಇದ್ದಾರೆ. ಇವಾಗ ನೀವು ಮಾಲಲ್ಲೆಲ್ಲ ಹೋದರೆ ಒಂದು ಶರ್ಟ್ ತೊಗೊಂಡ್ರೆ ಅವ್ರೊಂದು ಕ್ಲಿಪ್ ತೆಗೆದು ಪಕ್ಕಕ್ಕೆ ಬಿಸಾಕ್ತಾರೆ, ಬಿಲ್ಲಿಂಗ್ ಟೈಮಲ್ಲಿ ಗಮನಿಸಿರ್ಬೋದು. ನೀವು ಅದನ್ನು ತೆಗೆದೇ ನೀವು ಶಾಪಿಂದ ಹೊರಗೆ ಹೋದ್ರೆ ಶಾಪ್ ಪುಯ್ಯ ಶಬ್ದ ಮಾಡೋದು. ಇಟ್ ಈಸ್ ಆರ್ ಎಫ್ ಐ ಡಿ. ಈಗ ನಾವು ಆಫೀಸಿಗೆ ಕಂಪ್ಯೂಟರ್ ಆಫೀಸ್ ಇದ್ರ ವರ್ಕ್ ಮಾಡಿದ್ರೆ ಇಲ್ಲಿ ಬೇರೆ ಬ್ಯಾಚ್ ಎಂಟ್ರಿ ಮಾಡ್ಬೇಕಾದ್ರೆ ಅದನ್ನು ತೋರಿಸ್ತೀವಿ, ಅದೇ ಡೋರ್ ಓಪನ್ ಆಗುತ್ತೆ. ದಟ್ ಈಸ್ ಆರ್ ಎಫ್ ಐ ಡಿ. ಸೊ ಮೊದಲನೇ ಸಲ ಇಂಟರ್ನೆಟ್ ಆಫ್ ಥಿಂಗ್ಸ್ ಬಂದಿದ್ದು ಆರ್ ಎಫ್ ಐ ಡಿ ಅಂತ. ಆರ್ ಎಫ್ ಐ ಡಿ ಅಂದ್ರೆ ಏನು ಅಂತ ಆಮೇಲೆ ಹೇಳ್ತೀನಿ. ಇದು ವಾಟ್ ಇಸ್ ದಿಸ್ ಅಂದರೆ ಎನಿ ಆಬ್ಜೆಕ್ಟ್ ಹೌ ಡು ಐ ಕನೆಕ್ಟ್ ಟು ಇಂಟರ್ನೆಟ್, ಅದೇ ಇಂಟರ್ನೆಟ್ ಆಫ್ ಥಿಂಗ್ಸ್. ಈಗ ವಿಡಿಯೋನಲ್ಲಿ ಪೊಲೀಸ್ ಆಫೀಸರ್ ಇಸ್ ಎಕ್ಸೈಟೆಡ್, ಈಸ್ ಟ್ರೈಂಗ್ ಟು ಅರೆಸ್ಟ್ ಎ ಕ್ರಿಮಿನಲ್, ಈಸ್ ಟ್ರೈಂಗ್ ಟು ಕ್ಯಾಚ್ ಹೋಲ್ಡ್ ಆಫ್ ಎ ಕ್ರಿಮಿನಲ್. ಅವ್ನು ನೋಡ್ತಾ ಇರೋದೆಲ್ಲ ಕಂಟ್ರೋಲ್ ರೂಮಲ್ಲಿ ನೋಡ್ತಾ ಇರೋದು. ವಾಟ್ ಎವರ್ ಹೀಸ್ ಸೀನ್ ಕಂಟ್ರೋಲ್ ರೂಮ್ ಆಲ್ಸೋ ಇಸ್ ಸೀನ್. ರೈಟ್ ಹ್ಯಾಂಡ್ ಕಾರ್ನರ್ ಅವ್ನು ಹಾರ್ಟ್ ಬೀಟ್ ಬಿಡ್ತಾ ಇದ್ದ ಬಿಕಾಸ್ ಆಫ್ ಆಂಗ್ಸೈಟಿ ಇಟ್ ಹ್ಯಾಡ್ ಗಾನ್ ಅಪ್ ಟು 132. ಸೊ ದ ಕಂಟ್ರೋಲ್ ರೂಮ್ ನೋಸ್ ದ ಹೆಲ್ತ್ ಕಂಡೀಷನ್ ಆಫ್ ದ ಪೊಲೀಸ್ ಆಫೀಸರ್ ಸಿಟಿಂಗ್ ಅಟ್ ಅ ಡಿಸ್ಟೆನ್ಸ್. ಒನ್ ಸಿಂಪಲ್ ಅಪ್ಲಿಕೇಶನ್.